ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಹೊಸ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಒಂದು ಹೊಸ ಪ್ಲೇಸಿಗೆ ಬಂದೇವಿ, ಕಾಡಿನ ಮಧ್ಯೆ ಬಂದೇವಿ. ಎಲ್ಲಂತಂದ್ರೆ ನಮ್ಮ ವೆಸ್ಟರ್ನ್ ಘಾಟ್ಸ್ ದಾಂಡೇಲಿ ಪ್ಲೇಸ್ನಾಗ ಅದೇವಿ ನಾವೀಗ. ಆಮೇಲೆ ಇವತ್ತು ಈ ವಿಡಿಯೋನಾಗ ನಾವು ಏನು ಕವರ್ ಮಾಡ್ತೀವಿ ಅಂತಂದ್ರೆ, ದಾಂಡೇಲಿದ ಎರಡು ಬೆಸ್ಟ್ ಎರಡು ಬ್ಯೂಟಿಫುಲ್ ರೆಸಾರ್ಟ್ಗಳು ನಾವು ಕವರ್ ಮಾಡ್ತೀವಿ. ಲೊಕೇಶನ್, ಪ್ರೈಸ್, ಪ್ಯಾಕೇಜ್ ಏನೇನು ಅಂತೇಳಿ ನಿಮ್ಮ ಮುಂದೆ ವಿಡಿಯೋನಾಗ ಹೇಳ್ತೀನಿ. ಓಕೆ ಗೈಸ್, ಇವತ್ತು ನಾವು ಸ್ಟೇ ಮಾಡೋದು ರೆಸಾರ್ಟ್ ಯಾವುದಂತಂದ್ರೆ ವೈಲ್ಡರ್ ನೆಸ್ಟ್ ಮತ್ತು ಕಿಂಗ್ ರೆಸಾರ್ಟ್. ಇಷ್ಟು ಭಾರಿ ಐತಂತಂದ್ರೆ ನನಗೆ ನಾ ಭಾಳ ಎಕ್ಸೈಟೆಡ್ ಆಗತ್ತೀನಿ ನಿಮ್ಗೆ ತೋರ್ಸಕ್ಕಂಥೇಳಿ. ವೆಲ್ಕಮ್ ಟು ದ ರೆಸಾರ್ಟ್. ಓಕೆ ಗೈಸ್, ಇವತ್ತು ಫುಲ್ ಜಂಗಲ್ನಾಗ ಬಂದು ಭಾಳ ಚಲೋ ಅನ್ಸತೈತಿ. ಮತ್ತು ಇನ್ನೊಂದು ಏನಂತಂದ್ರೆ, ನಾವು ಇವತ್ತು ಎಲ್ಲಿ ಬಂದೇವಂತಂದ್ರೆ ದಾಂಡ್ಲಿನಾಗ ಯಾವ ರೆಸಾರ್ಟ್ ಅಂತ ಕೇಳಿದರೆ ವೈಲ್ಡರ್ ನೆಸ್ಟ್ ಮತ್ತು ಕಿಂಗ್ಸ್ ರೆಸಾರ್ಟ್. ಎರಡೂ ಸಿಂಗಲ್ ಅಂದ್ರೆ ಒಂದ ಓನರ್ದ ರೆಸಾರ್ಟ್ ಐತದೆ. ಇಲ್ಲಿ ನೋಡ್ಬೋದು ನೀವು ದಾಂಡ್ಲಿ ಅಂದಮೇಲೆ ತಲೆಯಾಗಿರ್ತೈತಿ, ಫುಲ್ ಗ್ರೀನರಿ, ಫಾರೆಸ್ಟ್ ಮಧ್ಯೆ ಇರೋ ರೆಸಾರ್ಟ್, ಅದರ ತಕ್ಕಂಗೆ ಐತಿ. ಇಲ್ಲಿ ಸರೌಂಡಿಂಗ್ ನೋಡ್ರಿ, ಇಲ್ಲಿ ಫುಲ್ ಗ್ರೀನರಿ ಗ್ರೀನರಿ. ಇಲ್ಲಿ ನೀವು ಬೇಕಾದ್ರೆ ಗೇಮ್ಸು ಅದಾವೆ, ಇಲ್ಲಿ ಅದನ್ನು ಆಡ್ಬೋದು ನೀವು. ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ ನಿಮಗೆ. ಇವ್ರ ರೆಸಾರ್ಟ್ದ ಸ್ವಿಮ್ಮಿಂಗ್ ಪೂಲ ಭಾರಿ ಇರ್ತಾವೆ. ಈಗ ಮೇಂಟೆನೆನ್ಸ್ ನಡೆಯತೈತಿ, ಸಿನಿಮ್ಯಾಟಿಕ್ಸ್ ತೋರಿಸ್ತೀನಿ ತಡ್ರಿ. ಗೈಸ್, ಈಗ ನಮ್ಮ ಜೊತೆ ಶಕೀಲ್ ಅವ್ರು ಅದಾರ, ಇಲ್ಲಿ ಈ ರೆಸಾರ್ಟ್ ಕಿಂಗ್ ರೆಸಾರ್ಟ್ ಮ್ಯಾನೇಜರ್ ಅದಾರು. ಈಗ ನಾವು ನಿಮ್ಗೆ ಒಂದು ರೂಮ್ ತೋರಿಸ್ತೀನಿ. ನಮ್ದು ಹೆಂಗೈತಂತಂದ್ರೆ ಪೂಲ್ ವ್ಯೂ ಕಾಟೇಜ್ ಐತಿದೆ. ಎಷ್ಟು ಮಂದಿ ಕೊಡ್ತಾರೆ ಶಕೀಲ್ ಬೈಗೆ ಕೇಳುವಂತೇಳ್ರಿ. ಸರಿ, ಕೊಡಂದ್ರಿ. ಎಷ್ಟು ಮಂದಿ ಹಿಡಿತಾರೆ ಇದ್ರಾಗ? 12 ಶೇರಿಂಗ್. ನೋಡ್ರಿ ಗೈಸ್, ಇಷ್ಟು ಸ್ಪೇಷಿಯಸ್ ರೂಮ್ ಐತಿ. ವಿತ್ ಟಿ ವಿ, ಎ ಸಿ ಬೇಕಂತಂದ್ರೆ ಎ ಸಿ ಐತಿ. ಇಷ್ಟು ಸ್ಪೇಷಿಯಸ್ ರೂಮ್, 12 ಮಂದಿಕ್ಕಿಂತ ಜಾಸ್ತಿ ಇರ್ಬೋದು. ದೊಡ್ಡ ದೊಡ್ಡ ಬೆಡ್ಸ್ ಅದಾವೆ ನೋಡ್ರಿ ನೀವು ಬೇಕಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಈ ರೂಮ್ಸ್ಗಳಿಗೆ ಎರಡು ವಾಶ್ರೂಮ್ ಅದಾವೆ. ಈ ಕಡೆ ಒಂದು, ಈ ಕಡೆ ಒಂದು, ಏನು ಪ್ರಾಬ್ಲಮ್ ಇರೋಂಗಿಲ್ಲ. ಓಕೆ ಗೈಸ್, ಈಗ 12 ಶೇರಿಂಗ್ ರೂಮ್ ನೋಡಿದ್ರಿ. ಈಗ ಇನ್ನೊಂದು ತೋರಿಸ್ತೀನಿ. ನೀವು ಎಷ್ಟು ಮಂದಿ ಬರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಕೈತಿ, ನಿಮ್ಗೆ ಯಾವ ರೂಮ್ ಸಿಕ್ತೈತೆ ಅಂತೇಳಿ. ಈಗ ನಿಮಗೆ 12 ಶೇರಿಂಗ್ ರೂಮ್ ತೋರಿಸಿದ್ನಿ, ಈಗ ಒಂದು 8 ಶೇರಿಂಗ್ ರೂಮ್ ತೋರಿಸ್ತೀನಿ ನಿಮಗೆ. ನೋಡ್ರಿ, ಸರೌಂಡಿಂಗ್ ಇಷ್ಟು ಪೀಸ್ ಐತಿ ಇಲ್ಲಿ ನೋಡ್ರಿ. 8 ಶೇರಿಂಗ್ ರೂಮು. ಅಲ್ಲೆಲ್ಲ ರೆಸಾರ್ಟ್ ತೋರಿಸಿದ್ನಿ ನಿಮಗೆ. ಇಲ್ಲಿ ಬಂದಮೇಲೆ ಇಲ್ಲಿ ಮ್ಯಾನೇಜರ್ ಇಲ್ಲೇ ಕುಂದಿರ್ತಾರೋ, ಅಲ್ಲಿ ಊಟ, ನಾಷ್ಟಾ, ಡಿನ್ನರ್ ಎಲ್ಲ ಅಲ್ಲಿ ನಡೀತೈತಿ. ಆಮೇಲೆ 2 ಶೇರಿಂಗ್, ಆಮೇಲೆ 4 ಶೇರಿಂಗ್ ರೂಮ್ಸ್ ತೋರಿಸ್ಬೇಕಂತಂದ್ರೆ ಈ ಕಡೆ ಅದಾವೆ. ಇಲ್ಲಿ ನೋಡ್ರಿ, ಇಲ್ಲೇ ಈ ಕಡೆ, ಈಗ ಇದ್ರ ಹಿಂದೆ ಅದಾವೆ. ಆಮೇಲೆ ಈಗ ನೀವು ತೋರಿಸೋದು ಯಾವುದಂತಂದ್ರೆ 4 ಶೇರಿಂಗ್ ರೂಮ್ ಅದಾವೆ ಇವು. ಇಷ್ಟು ಮಸ್ತ್ ರೆಸಾರ್ಟ್. ಮತ್ತು ಇನ್ನೊಂದು ಹೇಳ್ತೇನೆ ನಾನು, ಇಡೀ ದಾಂಡ್ಲಿನಾಗ ನಾವು ಕೊಡೋ ಪ್ರೈಸ್ನಾಗ ಯಾವ ರೆಸಾರ್ಟು ಇಷ್ಟು ಫೆಸಿಲಿಟೀಸ್ ಕೊಡೋಂಗಿಲ್ಲ. ಆಮೇಲೆ ಒಂದು ಇದ್ರೆ ಒಂದು ಇನ್ನೊಂದು ಇರೋಂಗಿಲ್ಲ, ಹಂಗೆ ಇರ್ತೈತಿ. ಆದರೆ ನಮ್ಮ ರೆಸಾರ್ಟ್ನ ಹಂಗಿಲ್ಲ. ಎಲ್ಲ ಹೆಂಗಂತಂದ್ರೆ ಒಂದ ಪ್ಯಾಕೇಜ್, ಒಂದ ಟೈಮ್ ನಾವು ಪೇಮೆಂಟ್ ತೊಗೋತೀವಿ, ಎಲ್ಲ ಕೊಟ್ಬಿಡ್ತಾರೆ ಇದ್ರಾಗ. ಅದೊಂದು ಚಲೋ ಐತಿ. ನಾ ಬೇರೆ ಬೇರೆ ರೆಸಾರ್ಟ್ಸ್ ನೋಡೇನಿ, ಆದ್ರೆ ನಾ ಈ ರೆಸಾರ್ಟ್ದಿಂದ ಎಷ್ಟೋ ಕಸ್ಟಮರ್ಸ್ ಕಳ್ಸೇನಿ, ನಾನು ಕಳ್ಸೇನಿ. ವಿಜಯಣ್ಣ ಅದಾರು, ಇಲ್ಲಿ ಶಕೀಲ್ ಭಾಯ್ ಅದಾರು, ಭಾಳ ಚಲೋ ಹೆಲ್ಪ್ ಮಾಡ್ತಾರೆ, ಭಾಳ ಫ್ರೆಂಡ್ಲಿ ಅದಾರು. ಕರೇನ ಒಂದು ಸಲ ಇಲ್ಲಿ ಟ್ರಿಪ್ ಬರಬೇಕು. ಆಮೇಲೆ ಇಲ್ಲಿಂದ ವಾಟರ್ ಸ್ಪೋರ್ಟ್ಸ್ ರೆಸಾರ್ಟ್ಸ್ ಒಳಗೆ ನಡೆಯೋಂಗಿಲ್ಲ. ವಾಟರ್ ಸ್ಪೋರ್ಟ್ಸ್ ಮಾಡೋಕ್ಕಂತಂದ್ರೆ ನೀವು ಗಣೇಶ್ ಗುಡಿ ಹೋಗ್ಬೇಕು. ಇಲ್ಲಿಂದ ಒಂದು 23 ಕಿಲೋಮೀಟರ್ಸ್ ಆಕೈತಿ. ಇವರ ಲೊಕೇಶನ್ ಇವ್ರದ್ದು ಹೆಂಗೈತೆ ಅಂತಂದ್ರೆ ನಿಮಗೆ ಹೇಳ್ತೀನಿ. ಅಲ್ಲಿ ಹೋದಾಗ ಏನೇನೈತಿ ಏನೇನಿಲ್ಲ ಎಲ್ಲ ತೋರಿಸ್ತೀನಿ ನಿಮಗೆ. ಸ್ಟಾರ್ಟಿಂಗ್ ಅದು ನೋಡ್ರಿ, ಸೂಪರ್ ಡ್ಯಾಮ್ ಅಲ್ಲಿ ಕಾಣ್ತೈತೆ ನಮಗೆ. ಗಣೇಶ್ಪುರಿ ಎಂಟರ್ ಆದಮೇಲೆ ಗಾಡಿ ರಿವರ್ ಓಕೆ ಗೈಸ್. ಈಗ ಗಣೇಶ್ ಗುಡಿ ಬಂದ ಮೇಲೆ ಎಂಟ್ರೆನ್ಸ್ ನಿಮಗೆ ಒಂದು ಬ್ರಿಡ್ಜ್ ತೋರಿಸಿದ್ನಿ ಅಲ್ಲ,
ಆ ಬ್ರಿಡ್ಜ್ ಆದ್ಮೇಲೆ ನಿಮಗೆ ಅಕ್ವಾ ವಾಟರ್ ಸ್ಪೋರ್ಟ್ಸ್ ಅಂತ ಹೇಳಿ ಬೋರ್ಡ್ ಸಿಗ್ತೈತಿ. ನಮ್ಮ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿ ಯಾರ್ಯಾರು ರೆಸಾರ್ಟ್ ಮಾಡ್ಕೊಂಡಿರ್ತಾರಲ್ಲ ಅವಾಗ ಏನು ಮಾಡೋದು, ಇಲ್ಲಿ ಅಕ್ವಾ ವಾಟರ್ ಸ್ಪೋರ್ಟ್ಸ್ ಕಡೆ ಬಂದು ಒಳಗೆ ಬಂದರೆ ಅವ್ರಿಗಷ್ಟೇ ಈ ಪ್ಲೇಸ್ ನೋಡ್ರಿ, ತೋರಿಸ್ತೇನೆ ನಿಮ್ಗೆ. ಇಲ್ಲಿ ನೋಡ್ರಿ ಪಾರ್ಕಿಂಗ್ ಏರಿಯಾ, ಒಳಗೆ ಬಂದು ಇಲ್ಲಿ ವಾಟರ್ ಸ್ಪೋರ್ಟ್ಸ್ ನಡೀತಾವೆ, ಈ ಜಿಪ್ ಲೈನಿಂಗ್ ಮಾಡತ್ತಾರ ನೋಡ್ರಿ. ಇಲ್ಲಿ ಎಲ್ಲ ತೋರಿಸ್ತೀನಿ, ಡ್ರೆಸ್ ಎಕ್ಸ್ಚೇಂಜ್ ಮಾಡೋಕೆ ಇಲ್ಲ ಹೋಟೆಲ್ ಒಂದು ರೆಸ್ಟೋರೆಂಟ್ ಮಾಡ್ಯಾರು. ಇಲ್ಲಿ ನೋಡ್ರಿ ಇದ ಪ್ಲೇಸ್ ರಾಫ್ಟಿಂಗ್ ಮಾಡಿಸೋದು, ಇಲ್ಲಿಂದ ಅಲ್ಲಿ ಮಠ ಬ್ಯಾರಿ ಕಟ್ಸಕ್ಕೆರಲ್ಲ, ಅಲ್ಲಿ ಮಠ ನಮ್ಮ ರೆಸಾರ್ಟ್ನಾಗ ಯಾರು ಇರ್ತಾರಲ್ಲ ಅವ್ರಿಗಷ್ಟೇ ಇದೆ ನೋಡ್ರಿ. ಜಿಪ್ ಲೈನಿಂಗ್ ರೆಡಿ ಆಗಿ ಮಾಡತ್ತಾರ, ಇದೊಂದು ತೋರಿಸ್ತೇನೆ ನಿಮ್ಗೆ. ಮತ್ತು ಇನ್ನೊಂದು ನಿಮ್ಗೆ ನೆನಪಿರಲಿ, ಏನಂತಂದ್ರೆ ಸ್ಯಾಟರ್ಡೆ ಸಂಡೇ ರಿವರ್ ಸ್ವಿಮ್ಮಿಂಗ್ ಬಂದ್ ಮಾಡಿರ್ತಾರೆ, ಜನ ಜಾಸ್ತಿ ಇರ್ತಾರೆ ಅಂಥೇಳಿ, ಅದು ನೆನಪಿಟ್ಕೋರಿ. ನಾವು ಇವತ್ತು ಸ್ಯಾಟರ್ಡೆ ಸಂಡೇ ಬಂದೇವಿ, ಇಲ್ಲಿ ನೋಡಿದ್ರೆ ರಿವರ್ ಸ್ವಿಮ್ಮಿಂಗ್ ಬಿಡಂಗಿಲ್ಲ ಅಂತ. ಮತ್ತು ಪ್ಯಾಕೇಜ್ನಾಗ ಹೆಂಗೆ ಇರ್ತೈತೆ ಅಂತಂದ್ರೆ, ಪ್ಯಾಕೇಜ್ನಾಗ ಬರೀ ಬೋಟಿಂಗ್ ಕೈಕಿಂಗ್, ವೀಕೆಂಡ್ ಬಿಟ್ಟು ಬೇರೆಗೆ ದಿನ ಬಂದರೆ ರಿವರ್ ಸ್ವಿಮ್ಮಿಂಗ್ ಇದೆಲ್ಲ ಇನ್ಕ್ಲೂಡ್ ಇರ್ತೈತಿ. ಜಕೋಜಿ ಬಾತ್ ಒಂದು ಇರ್ತೈತಿ. ನಿಮ್ಗೆ ಎಕ್ಸ್ಟ್ರಾ ರಾಫ್ಟಿಂಗ್ ಜಿಪ್ ಲೈನಿಂಗ್ ಎಲ್ಲ ಮಾಡೋದಿತ್ತಂತಂದ್ರೆ ನೀವು ನಿಮ್ಗೆ ಇಲ್ಲಿ ಸೈಡ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ರೇಟ್ ನೋಡ್ಕೊಂತ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ. ರೆಸಾರ್ಟ್ದವ್ರದ್ದು ಗಾಡಿ ತೊಗೊಂಡ್ರೆ ಅವ್ರು ಹಿಂಗೆ ನಿಮ್ಗೆ ಬೋಟ್ ವಿತ್ ಬೋಟ್ ನಿಮ್ಮ ಹುಡುಗರಿಗೆಲ್ಲ ಕರ್ಕೊಂಡು ಬರ್ತಾರೆ. ನೋಡ್ರಿ ಗೈಸ್ ಸ್ಕೈಕಿಂಗ್ ಇದು ಪ್ಯಾಕೇಜ್ನಾಗ ಬರ್ತೈತಿ. ನೋಡ್ರಿ ಗೈಸ್ ಹೊಸ ಫ್ರೆಂಡ್ ಸಿಕ್ಕ್ಯಾನ ನಮಗೆ. ಹೈದ್ರು, ಹಾಯ್, ಫ್ರಮ್ ಹೈದ್ರಾಬಾದ್. ಬೋಟಿಂಗ್ ಮುಗಿಸೇವಿಗೆ, ಬೋಟಿಂಗ್ ಕೈಕಿಂಗ್ ಚಲೋ ಅನಿಸ್ತೈತಿ, ಬೋಟಿಂಗ್ ಭಾಳ ತಾಕತ್ ಬೇಕಾಕೈತಿ. ಅದಕ್ಕೆ ನಾ ಸಜೆಸ್ಟ್ ಮಾಡೋದು ಕೈಕಿಂಗ್ ಮಾಡಿರಿ, ಕೈಕಿಂಗ್ ಬೆಸ್ಟ್. ಮತ್ತು ಪ್ಯಾಕೇಜ್ನಾಗ ಫ್ರೀ ಬರ್ತದ ಕೈಕಿಂಗ್, ಬೋಟಿಂಗು ಇನ್ಕ್ಲೂಡ್ ಆಕೈತಿ. ಆದರೆ ಏನಾಕೈತಿ, ಭಾಳ ಸಾಕಾಗಿಬಿಡ್ತೈತಿ ನಿಮ್ಗೆ. ಬೋಟಿಂಗ್ಕ್ಕಿಂತ ಮುಂಚೆ ಕೈಕಿಂಗ್ ಮಾಡ್ಕೋರಿ, ಕೈಕಿಂಗ್ ಆದಮೇಲೆ ಬೋಟಿಂಗ್ ಮಾಡಿರಿ, ನನ್ನ ಸಜೆಷನ್. ನೀವೇ ಏನು ಹೆಂಗೆ ಬೇಕಾದ್ರೂ ಮಾಡ್ಬೋದು. ಆ ಕಡೆ ರಾಫ್ಟಿಂಗ್ ನಡೀತೈತಿ, 1 ಕಿಲೋಮೀಟ್ರ್ ಮತ್ತು 5 ಕಿಲೋಮೀಟ್ರದ ರಾಫ್ಟಿಂಗ್ ಐತಿ. ಮತ್ತು ಅದಾರ ನೋಡ್ರಿ ಇಲ್ಲಿ. ನಿಮ್ಮ ಹೆಸರಣ್ಣ? ಅಖಿಲ್. ಅಖಿಲ್, ನೀವು ಯಾವ್ರ? ದಾಂಡೇಲಿ. ನೋಡ್ರಿಪ್ಪ, ನಾನು ಹಳೆಯಾಳದಿಂದ, ಅಣ್ಣನು ದಾಂಡ್ಲಿದ್ದಿಂದ ಅದನ್ನು ಎಲ್ಲ ಲೋಕಲೈಟ್ಸ್ ಅದಾರು, ಚಲೋ ಇನ್ಫಾರ್ಮೇಷನ್ ಗೊತ್ತಿರ್ತೈತಿ. ಅವ್ರಿಗೆ ಕೇಳಿದ್ರೆ ಅವ್ರು ಮತ್ತೆ ಇನ್ಫಾರ್ಮೇಷನ್ ಕೊಡ್ತಾರೆ ನಿಮಗೆ, ಕೇಳ್ಕೊರಿ. ಎ ಫ್ಯೂ ಮೊಮೆಂಟ್ಸ್ ಲೇಟರ್. ನೋಡ್ರಿ ಗೈಸ್, ಇಲ್ಲಿ ಬಂದಾಗ ಒಂದು ಸಜೆಷನ್ ಕೊಡ್ತೀನಿ, ನೀರಿನ ಬಾಟ್ಲ್ ಜ್ಯೂಸ್ ಏನು ಬೇಕು ಹೊರಗಿನ ತೊಗೊಂಬನ್ರಿ. ಇಲ್ಲಿ ನೀರಿನ ಬಾಟ್ಲ್ 25 ರೂಪಾಯಿ, ಜ್ಯೂಸ್ 30 ರೂಪಾಯಿ, ಅದು ಸಣ್ಣದ. ಮತ್ತು ಇನ್ನೊಂದು ಏನಂತಂದ್ರೆ ನಿಮ್ಗೆ ಹೇಳ್ಬೇಕಂತಂದ್ರೆ, ನೀವು ಟ್ರೈ ಮಾಡಿರಿ ಬೆಳಿಗ್ಗೆ ಬರಕ್ಕೆ, ಯಾಕಂತಂದ್ರೆ ನೀರಿನ ಫೋರ್ಸು ಭಾಳ ಇರ್ತೈತಿ. ಈಗ ಆಫ್ಟರ್ನೂನ್ ಆದಂಗೆ ನೀರಿಂದು ಫೋರ್ಸ್ ಎಲ್ಲ ಕಡಿಮೆ ಆಗಿಬಿಡ್ತಾವೆ. ಅದಕ್ಕೆ ಐ ಸಜೆಸ್ಟ್ ಯು ಟು ಕಮ್ ಇನ್ ಮಾರ್ನಿಂಗ್. ಓಕೆ ಗೈಸ್, ಮತ್ತು ಇನ್ನೊಂದು ಏನು ಹೇಳೋದಿತ್ತಂತಂದ್ರೆ, ನಮ್ಮ ರೆಸಾರ್ಟ್ನಾಗ ಫೆಸಿಲಿಟೀಸ್ ಏನು ಸಿಕ್ತಿತ್ತಂತಂದ್ರೆ, ದಾಂಡ್ಲಿನಾಗ ಜಾಸ್ತಿ ಇಲ್ಲರಿ. ಅದ ಏನಂತಂದ್ರೆ ಪ್ರೈವೇಟ್ ಜಕೂಜಿ ಇನ್ ಸ್ವಿಮ್ಮಿಂಗ್ ಪೂಲ್ ಭಾಳ ಕಡಿಮೆ ರೆಸಾರ್ಟ್ನಾಗ ಅದಾವ. ಅದ್ರಾಗ ನಮ್ಮ ರೆಸಾರ್ಟ್ ಒಂದು, ವೈಲ್ಡರ್ ನೆಸ್ಟ್ ಮತ್ತು ಕಿಂಗ್ಸ್ ರೆಸಾರ್ಟ್ ಮತ್ತು ರಿವರ್ ಫ್ರಂಟ್. ಬೇರೆ ಬೇರೆ ಗೇಮ್ಸ್ ಇರ್ತಾವೆ, ಇಂಡೋರ್ ಗೇಮ್ಸ್ ಇರ್ತಾವೆ, ಅದನ್ನು ಆಡ್ಬೋದು. ಆಮೇಲೆ ನಿಮ್ಗೆ ನೈಟ್ ಊಟ ಆದಮೇಲೆ ಫ್ರೆಂಡ್ಸ್ ಜೊತೆ ಚಿಲ್ ಮಾಡ್ಬೇಕಂತಂದ್ರೆ ನಿಮಗೆ ನೈಟ್ ಫೈರ್ ಕ್ಯಾಂಪ್ ಸಿಗ್ತೈತಿ. ಏನು ಅದಕ್ಕೇನು ಟೈಮ್ ಲಿಮಿಟ್ಸ್ ಇರಂಗಿಲ್ಲ. ಆಮೇಲೆ ನಿಮ್ಗೆ ಸ್ಪೆಷಲ್ ಏನಂತಂದ್ರೆ ರೈನ್ ಡ್ಯಾನ್ಸ್ ಇರ್ತೈತಿ, ಡಿಜೆ ನೈಟ್ ಇರ್ತೈತಿ, ಇದೆಲ್ಲ ಅದಾವು ಫೆಸಿಲಿಟೀಸ್. ನಮ್ದು ರೆಸಾರ್ಟಿಗೆ ಬಂದು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿರಿ, ಗೊತ್ತಾಕೈತಿ ನಿಮಗೆ ನಮ್ದು ಆ್ಯಂಬಿಯನ್ಸ್, ನಮ್ದು ಸರ್ವಿಸ್ ಹೆಂಗೈತೆ ಅಂಥೇಳಿ. ನಮ್ಮ ರೆಸಾರ್ಟ್ದಿಂದ ರೆಸಾರ್ಟ್ ಲೊಕೇಶನ್ ಏನಂತಂದ್ರೆ ದಾಂಡೇಲಿ ಸರೌಂಡಿಂಗ್ ಅದಾವು ಎಲ್ಲ ರೆಸಾರ್ಟ್ಸ್ಗಳು, ಒಂದಂತ ಇಲ್ಲಿ ಇವ್ರದ. ಆಮೇಲೆ ನಿಮ್ಗೆ ಮೇನ್ ನೀವು ಬೇರೆ ಬೇರೆ ಕಡೆಯಿಂದ ದಾಂಡೇಲಿ ಬರತ್ತೀರಂತಂದ್ರೆ, ಫಸ್ಟ್ ಏನಂತಂದ್ರೆ ನಮ್ಮ ನಿಯರ್ ಬೈ ದಾಂಡೇಲಿ ನಿಯರ್ ಬೈ ರೈಲ್ವೆ ಸ್ಟೇಷನ್ ಯಾವುದದಾವ ಅಂತಂದ್ರೆ ಅಳ್ನಾವರ ಐತಿ, ಆಮೇಲೆ ಧಾರವಾಡ ಐತಿ, ಹುಬ್ಳಿ ಐತಿ. ಅಳ್ನಾವರದಿಂದ ನೀವು ಬರಾಕತ್ರ ನಿಮ್ಗೆ ಎಷ್ಟು ಬೀಳ್ತೈತೆ ಅಂತಂದ್ರೆ 1 26 ಕಿಲೋಮೀಟ್ರ್ ಆಸ್ಪಾಸ್ ಬೀಳ್ತೈತಿ. ಆಮೇಲೆ ಧಾರವಾಡ ನಿಮ್ಗೆ 60 ಕಿಲೋಮೀಟ್ರ್ಸ್ ಆಸ್ಪಾಸ್ ಬರ್ತೈತಿ.
ಟ್ರೈನ್ ಫೆಸಿಲಿಟೀಸ್ ಅಳ್ನಾವರ ಧಾರವಾಡ ಹುಬ್ಳಿ ಮಠ ಬರ್ದಿ ನೀವು ಆಮೇಲೆ ಬಸ್ಸಿಗೆ ಬರ್ಬೋದು ನಮ್ಮ ದಾಂಡೇಲಿಗೆ. ಮುಂದಿನ ಏನೇನು ಫೆಸಿಲಿಟೀಸ್ ಬೇಕಾ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಕಾಂಟ್ಯಾಕ್ಟ್ ಎಲ್ಲ ನಿಮಗೆ ಏನು ಬೇಕು ಸರ್ವಿಸ್ ಅದು ಮಾಡಿಕೊಡ್ತಾರೆ. ಮತ್ತು ಇನ್ನೊಂದು ಏನಂತಂದ್ರೆ ನಮ್ಮ ದಾಂಡ್ಲಿನಾಗ ಹೊಸ ಸ್ಟಾರ್ಟ್ ಆಗೈತಿ ಸಫಾರಿ, ಆಮೇಲೆ ಬೋಟ್ ಸಫಾರಿ ಸ್ಟಾರ್ಟ್ ಆಗೈತಿ ದಾಂಡ್ಲಿನಾಗ. ಅದು ನಾವು ರೆಸಾರ್ಟ್ದವ್ರು ಯಾರು ನಡೆಸಂಗಿಲ್ಲ, ಗೌರ್ಮೆಂಟ್ದವ್ರು ನಡೆಸ್ಕೊಡತ್ತಾರೆ. ಈ ಬ್ಯೂಟಿ ನಮ್ಮ ದಾಂಡ್ಲಿನಾಗ ಏನು ಬ್ಯೂಟಿ ಐತಲ್ಲ ಅದು ಯಾರಿಗೂ ಗೊತ್ತಿಲ್ಲ ಇನ್ನು. ಅದಕ್ಕೆ ಅವ್ರು ಏನು ಮಾಡತ್ತಾರೆ, ಮಂದಿಗೆ ಮತ್ತು ಫಾರೆಸ್ಟ್ ಮಧ್ಯೆ ಇರೋ ಗ್ಯಾಪ್ ತುಂಬಿಸೋಕೆ ನೋಡತ್ತಾರೆ. ನಿಮಗೆ ಇದ್ರ ಬಗ್ಗೆ ರೇಟ್ಸ್ ಅದ ಇದ ಎನ್ಕ್ವೈರಿ ಮಾಡೋದಿದ್ರೆ ನಾ ಡಿಸ್ಕ್ರಿಪ್ಷನ್ನಾಗ ರೆಸಾರ್ಟ್ದವ್ರ ನಂಬರ್ ಹಾಕಿರ್ತೀನಿ, ಮತ್ತು ಡೀಟೇಲ್ಸ್ ಹಾಕಿರ್ತೀನಿ, ಲೊಕೇಶನ್ ಹಾಕಿರ್ತೀನಿ, ಎಲ್ಲ ಹಾಕಿರ್ತೀನಿ. ನಿಮಗೆ ಬರೀ ಲಿಂಕ್ ಕ್ಲಿಕ್ ಮಾಡೋದೈತಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದೈತಿ, ಇಲ್ಲಿ ಬರೋದೈತಿ ಅಷ್ಟೇ ರೀ. ಎಸ್ ಗೈಸ್.